ನಾನು ನಕ್ಕಿದ್ದೆ ಯಾಕೆ ಅಂತ ತಿಳ್ಕೊಳ್ದೆ ಹಿಂದಿಂದನೇ ಫಾಲೋ ಮಾಡದೆ ಅವನ್ನ ಮೆಚ್ಕೊಂಡ್ ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡೋ ಏನೋ. ಪಾಪ, ಹೋಗ್ಲಿ, ನೋಡೋದಿಕ್ಕೆ ಹೇಗಿದ್ದಾನೆ ಹೇಳು. ನೋಡಕ್ಕೇನೋ ಚೆನ್ನಾಗಿದ್ದಾನೆ ಅನ್ನು. ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ಅವಳನ್ನ ನನ್ನ ತಲೆ ತಿರುಗ್ಬಿಡ್ತು, ಒಂಥರ ಥ್ರಿಲ್ ಆಗೋಯ್ತು. ನಾರಾಯಣ, ನಿಜವಾಗ್ಲೂ ನನಗೆ ಅವಳ ಮೇಲೆ ಲವ್ ಆಗೋಯ್ತು. ಹಾಗಾದ್ರೆ ಲೇಟ್ ಮಾಡ್ಬೇಡ, ಮದುವೆ ಮಾಡ್ಕೊಂಡ್ಬಿಡು. ನಾರಾಯಣ, ಈ ಪ್ರಭು ಸಂಸಾರ ನೋಡಿದ್ರೆ ಮದುವೆನೆ ಬೇಡ ಅನ್ಸುತ್ತೆ, ನಿನ್ ಸಂಸಾರ ನೋಡಿದ್ರೆ ಮದುವೆ ಮಾಡ್ಕೋಣ ಅನ್ಸುತ್ತೆ. ಇನ್ನು ಆ ಓನ್ಲಿ ಒನ್ ಡಜನ್ ಮಕ್ಕಳು, ಓನ್ಲಿ ಒನ್ ಫಾದರ್ ನೋಡಿದ್ರೆ ಮದುವೆ ಮಾಡ್ಕೊಂಡ್ರೆ ಹೇಗಪ್ಪ ಅನ್ಸುತ್ತೆ. ಅದಕ್ಕೆ ಕೆಲಸದಲ್ಲಿರೋ ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಇಬ್ಬರು ಸಂಬಳದಲ್ಲಿ ಸಂಸಾರ ಸಲೀಸಾಗುತ್ತೆ. ಅದಕ್ಕೆ ಇವತ್ತು ಆಫೀಸ್ ಮುಗಿಯಕ್ ಮುಂಚೆನೆ ಹೋಗಿ ಅವಳನ್ನ ಮೀಟ್ ಮಾಡಿ ಕೇಳೇ ಬಿಡ್ತೀನಿ. ಹಾಗೆಲ್ಲ ಕೇಳಬೇಡಿ ಸರ್, ಅವ್ರಾಗಲೇ ಹೊರಟೋದ್ರು. ಅವ್ರ ಅಡ್ರೆಸ್ ಗೊತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತು. ಏನು? ಅನ್ನಪೂರ್ಣ ಉಮನ್ಸ್ ಹಾಸ್ಟೆಲ್. ಹೌದಾ? ಅವ್ರ ಹೆಸರು? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಆರ್ತಿ. ಆರ್ತಿ, ಹಾಸ್ಟೆಲ್ ಫೋನ್ ಇದೆಯಾ? ಇದೆ. ಫೋನ್ ನಂಬರು? ಗೊತ್ತಿಲ್ಲ ಸರ್. 30851. ಅನ್ನಪೂರ್ಣ ವಿಮೆನ್ಸ್ ಹಾಸ್ಟೆಲ್, ಯಾರು ಬೇಕಾಗಿತ್ತು? ಆರ್ತಿನಾ? ಈಗ ತಾನೆ ಅವ್ರ ಫ್ರೆಂಡ್ಸ್ ಜೊತೆ ಸಿನಿಮಾಕ್ ಹೋದ್ಲಲ್ಲ. ಯಾರ ಜೊತೆ? ಯಾರ ಜೊತೆ ಅಂದ್ರೆ ಫ್ರೆಂಡ್ಸ್ ಜೊತೆ. ಏನ್ರಿ ನೀವ್ ಹೇಳ್ತಾ ಇರೋದು? ಪಂಕಜ, ಲೀಲಾ, ಸರೋಜಾ ಇವರೆಲ್ಲ ಗಂಡಿಸ್ರ? ಅಯ್ಯೋ ಸಾರಿ. ಏನ್ರಿ ಸಾರಿ? ಸಾರಿ ಅಂದ್ರೆ ಸಾರಿ. ಅದ್ ಸರಿ, ನೀವ್ಯಾರು? ನಾನು ಬೆಳಗ್ಗೆ ಈ ಕಡೆಯಿಂದ ನಮ್ಮ ಆಫೀಸ್ಗೆ ಹೋಗ್ತಿರುವಾಗ, ಅವರು ಆ ಕಡೆಯಿಂದ ಅವ್ರ ಆಫೀಸ್ಗೆ ಹೋಗ್ತಿರುವಾಗ ದಿಡುವಂತ ಡ್ಯಾಶ್ ಹೊಡೆದ್ಬಿಟ್ಟೆ. ನೀವೇನವರು? ನಿಮ್ಗೆ ಹ್ಯಾಗ ಗೊತ್ತಾಯ್ತು? ಅವಳೇ ನನ್ಗೆ ಹೇಳಿದ್ಲು, ಮುಖದ ಮೇಲೆ ಕರಿ ಪ್ಯಾಚ್ ಎಕ್ಸೆಟ್ರಾ ಎಕ್ಸೆಟ್ರಾ. ಏನು ಹೆದರ್ಕೋಬೇಡಿ, ನನ್ನ ಹತ್ರ ಹೇಳಿ, ನಾನೊಬ್ಳ ಕ್ಲೋಸ್ ಫ್ರೆಂಡ್. ನಾನೊಬ್ಬ ರೆಸ್ಪೆಕ್ಟಬಲ್ ಫೆಲೋ, ಮರ್ಯಾದಸ್ಥ. ಅಂಥವ್ರು ಅವಳನ್ನ ಯಾಕೆ ಫಾಲೋ ಮಾಡಿದ್ರಿ? ಏನ್ ಮಾಡೋದು, ಅವ್ರು ನೋಡಿದ ಕೂಡ್ಲೇ ಮರ್ಯಾದೆ ಮರ್ತು ಹೋಯ್ತು, ಮನಸ್ಸು ಎಳೆದು ಬಿಡ್ತು. ತಪ್ಪು ತಿಳ್ಕೋಬೇಡಿ, ಆದ್ರೂ ನಾನು ಅಂಥವನಲ್ಲ. ಅಂಥವನು ಅಂದ್ರೆ? ಅಂಥವನು ಅಂದ್ರೆ ನನ್ನ ಹತ್ರ ಗುಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದೆ. ಈಗ ತಾನೇ ಆರತಿ ಅವ್ರ ಆಫೀಸ್ ಹತ್ರ ಹೋಗಿದ್ದೆ, ಅವ್ರ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯನೇ ಕೊಟ್ರು. ಅದಕ್ಕೆ ಅವ್ರಿಗೆ ಇಷ್ಟ ಆದ್ರೆ ನಮ್ಮ ಅವ್ರ ಅಪ್ಪ ಅಮ್ಮನ ಹತ್ರ ಕಳ್ಸೋಣ ಅಂತ ಇದ್ದೀನಿ. ಮದ್ವೆ ಮಾತುಕತೆಗ ಹಾಗೆ ಅನ್ಕೊಳ್ಳಿ. ಹಲೋ 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 ಹಲೋ. ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದ್ರಿ ನೀವು. ಹೌದಾ ರಿಯಲಿ? ಆದ್ರೆ ಒಂದ್ ವಿಷಯ, ಏನಿಲ್ಲ, ಅವಳು ಒಂಥರ ಒಂಥರ ಅಂದ್ರೆ ಇನ್ನೇನಿಲ್ಲ, ಸ್ವಲ್ಪ ಲೂಸ್ ಅಷ್ಟೇ. ಒಂದೊಂದ್ ಸಾರಿ ಒಂದೊಂದ್ ತರ ಆಡ್ತಾಳೆ. ಅವಳನ್ನ ರಿಪೇರಿ ಮಾಡೋಕೆ ನಾವು ಎಷ್ಟೋ ಟ್ರೈ ಮಾಡಿದ್ವಿ, ಆದ್ರೂ ಆಗ್ಲಿಲ್ಲ. ಸ್ವಲ್ಪ ದಿನ ಹುಚ್ಚಾಸ್ಪತ್ರೆಗೆ ಸೇರಿಸಿ ನೋಡೋಣ ಅಂತ ಇದ್ದೀವಿ. ಹಲೋ ಹಲೋ ಹಲೋ, ಮೇಯಾವ್ ಮೇಯಾವ್. ಹೇಳ್ತೀನಿ.
ಸಾರಿ. ಅಶೋಕ ಬಾರ. ಬಂದಿದ್ದೀನಿ ಕಣಪ್ಪ. ಏನು ಯಾಕೊಂಥರ ಇದ್ದೀರಾ? ಏನಿಲ್ಲ, ಈಗ ಹೆಲ್ತ್ ಇಂಪ್ರೂವ್ ಆಗಿದೆ, ಡಾಕ್ಟರ್ ಹೇಳಿದ್ದಾರೆ. ಅವನ ಮುಖ ನೋಡ್ರು ಗೊತ್ತಾಗಲ್ವಾ, ಈಗ ಅವನ ಪರಿಸ್ಥಿತಿನೇ ಬೇರೆ. ಲವ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಕಾಫಿ ತರ್ತೀನಿ. ಮನೆಯಲ್ಲಿ ಅವಳಿರೋ ಕಡೆ ನಾನು, ಅವಳ ಮುಂದೆ ನಾನು, ಹಿಂದೆ ಸ್ವಲ್ಪ ಅವಳಿಗೆ ಸಹಾಯ ಮಾಡಿ ಬರ್ತೀನಿ. ಮಾಡು ಮಾಡು. ಸಿಡಕ್ ಮುಖ ನೋಡ್ಕೊಂಡಿದ್ದಕ್ಕಿಂತ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಾರಾಯಣ. ರಾಂಗ್ ನಂಬರ್. ಏನು ನೀನ್ ಹೇಳ್ತಾ ಇರೋದು? ಆ ಲೂಸ್ ಹುಡುಗಿ ನಿನ್ ಹೆಂಡತಿ ಫ್ರೆಂಡಾ? ಲೂಸ್ ಯಾರು ಹೇಳಿದ್ದು? ನನಗೆ ಅವಳ ಹಾಸ್ಟೆಲ್ ಫ್ರೆಂಡೇ ಹೇಳಿದ್ಲು. ಹೌದಾ? ನನಗ್ ಗೊತ್ತೇ ಇರ್ಲಿಲ್ವಲ್ಲ. ಹೋಗ್ಲಿ, ಹುಡುಗಿ ಹಾಕಿದಾಳೆ. ಹುಡುಗಿ ಅಂದ್ರೆ ಅವಳು ಕಣು. ಆ ನಡೆ, ಆ ನುಡಿ, ಆ ನಗೆ ದೇವಲೋಕದ ರಂಭೆ. ಹಾಗಾದ್ರೆ ನೀನ್ ಲೈಕ್ ಮಾಡ್ದೆ? ಏನು ಲೈಕ್ ಮಾಡ್ದೇನೆ, ಅವಳು ಹಿಂದೆ ಓಡಾಡ್ತಿದ್ನ. ಆದ್ರೆ ಏನ್ ಮಾಡೋದು, ಅವಳು ಲೂಸು. ಹೋಗ್ಲಿ ಬಿಡು, ಯಾಕೆ ಸುಮ್ಮನೆ ಪೇಚಾಡ್ತೀಯ? ನಿಮ್ಮಪ್ಪರಿಗೆ ಒಂದು ಕಾಗದ ಹಾಕ್ಬಿಡು. ಒಳ್ಳೆ ಕೆಲಸದಲ್ಲಿರೋ ಹುಡುಗಿನ. ಕೆಲಸದಲ್ಲಿರೋ ಒಳ್ಳೆ ಹುಡುಗಿನ ಅಂತ ಹೇಳೋ? ಕರೆಕ್ಟ್, ಅಂತ ಹುಡುಗಿನ ಹುಡುಕಿ. ಆದ್ರೆ ಏನ್ ಮಾಡೋದು, ನಾನ್ ಮದುವೆಗೆ ಮುಂಚೆ ಲವ್ ಮಾಡ್ಬೇಕು ಅಂತಿದ್ದೀನಲ್ಲ. ಲವ್ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆಗೆ ಲವ್ ಸ್ಟಾರ್ಟ್ ಮಾಡೋ, ಆಗ ಲೈಫ್ ಮೋರ್ ಥ್ರಿಲ್ಲಿಂಗ್ ಅಂಡ್ ಮೋರ್ ಹೆಲ್ತಿ. ವಾಟ್ ಎ ಗ್ರೇಟ್ ಥ್ರಿಲ್. ಲೋ ಪ್ರಭು, ನೀವು ಮದುವೆ ವಿಷಯ ಮಾತಾಡ್ತಿದ್ರಿ, ನೋಡು. ಏನು ನೋಡು, ಎಷ್ಟೊಂದು ಆಳ ಇದೆ ಇಲ್ಲಿಂದ ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಲೋ ಅಶೋಕ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಶಸ್ತವಾದ ಜಾಗ. ಲೋ ಪ್ರಭು, ನನ್ನ ಮದುವೆ ವಿಷಯ ಎತ್ತಿದ ಕೂಡಲೇ ಯಾಕೋ ಆತ್ಮಹತ್ಯೆ ಅಂತಿದ್ಯಾ? ನೀನ್ ಮದುವೆ ಯೋಚನೆ ಮಾಡ್ತಿದ್ಯಾ? ನನಗೆ ಮದುವೆ ಆಗಿ ಒಳ್ಳೆ ಅನುಭವ ಆಗಿದೆ, ಅದಕ್ಕೆ ಬೆಳಗ್ಗೆ ಬಿದ್ರೆ ಎಷ್ಟೊಂದು ಆನಂದ ಸಿಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಲೋ ಅಶೋಕ, ಜೀವನದಲ್ಲಿ ಒಂದೇ ಸಾರಿ ಮದುವೆ, ಆ ಸುಖ ಅನ್ಕೊಳ್ಕೋಬೇಡ, ಅನುಭವಿಸ್ಬಿಟ್ಟು ಆಮೇಲೆ ಬೇರೆ ಯೋಚನೆ ಮಾಡು. ವಿಶ್ ಬೆಸ್ಟ್ ಆಫ್ ಲಕ್. ಅವನ್ ಮಾತು ಸೀರಿಯಸ್ ಆಗಿ ತಗೋಬೇಡವೋ, ಅವನು ಯಾವಾಗ್ಲೂ ಹಾಗೆ. ಈಗ ನೀನೇನ್ ಹೇಳ್ತೀಯ, ಒಂದ್ ಒಳ್ಳೆ ಹುಡುಗಿನ ಹುಡುಕಿ ಅಂತ ನಿಮ್ಮಪ್ಪ ನೀನೇ ಕಾಗದ ಬರೀತೀಯೋ ಇಲ್ಲ ನಾನ್ ಬರೀಲೋ? ನೀನೇ ಬರಿ. ಸರಿ, ನಾನ್ ಬರೀತೀನಿ. ಹುಡುಗಿನ ನೋಡ್ಕೊಂಡು ಹೋಗ್ ಬಾ ಅಂತ ನಿನ್ ಕಾಗದ ಬರೀತಾರೆ, ಹೋಗ್ತೀಯಾ? ಕಾಗದನ ಬರೀತಾರೆ, ಟೆಲಿಗ್ರಾಮ್ ಕೊಡ್ತಾರೆ. ಟೆಲಿಗ್ರಾಮ್ ಕೊಡ್ತಾರೆ, ಹೊರಡ್ತೀಯಾ? ಅರ್ಜೆಂಟ್ ಆಗಿ ಟ್ಯಾಕ್ಸಿ ಮಾಡ್ಕೊಂಡು ಊರ್ ಹೊರಟೋಗ್ತೀನಿ. ಅಶೋಕ, ಈಗ್ಲಾದ್ರೂ ಬಂದಿಲ್ಲಪ್ಪ, ಎಷ್ಟೊಂದು ಸೊಸೋಗಿದ್ಯೋ. ಇನ್ಮೇಲೆ ದಪ್ಪ ಆಗ್ತೀನಿ. ಅಲ್ಲಯ್ಯ, ಹುಡುಗಿ ನೋಡೋಬ ಅಂತ ನಿನ್ ಮಗನಿಗೆ ಟೆಲಿಗ್ರಾಮ್ ಮಾಡಿದ್ರೆ ಟೆಲಿಗ್ರಾಮ್ ಮೇಲೆ ಬಂದ್ಬಿಟ್ಟಿದನಲ್ಲಯ್ಯ, ಎಲ್ಲ ನಿನ್ ಹಾಗೆ. ನಾನ್ ಯಾವಾಗ ಟೆಲಿಗ್ರಾಮ್ ಮೇಲೆ ಓಡ್ ಬಂದಿದ್ದೆ? ಏನೋ ಮದ್ವೆ ಆಗಿದ್ ವಸ್ತ್ರಲ್ಲಿ ಇವ್ಳು ನೋಡೋಣ ಅಂತ ಎಕ್ಸ್ಪ್ರೆಸ್ ನಲ್ಲಿ ಹೋಗಿದ್ದುಂಟು. ಸದ್ಯ ಬಂದೆಲ್ಲಪ್ಪ. ನೋಡು, ಇವ್ರ ಅಣ್ಣನ್ ಮಗಳನ್ನೇ ನೀವ್ ನೋಡಿರೋದು. ಹುಡುಗಿ ಬಹಳ ಲಕ್ಷಣವಾಗಿದ್ದಾಳೆ. ಇವತ್ತು ಕರೆಕ್ಟ್ ಆಗಿ ನಾವೆಲ್ಲ 3:30 ಅಲ್ಲಿ ಇರ್ಬೇಕು ನೋಡು. ಯಾಕೆ ನಾಚ್ಬಿಟ್ಟಿ? ಎಲ್ಲ ನಮ್ಮವರೇ. ನೋಡ್ರಿ, ನಮ್ ಹುಡುಗಿನ ಗಿಣಿ ಸಾಗ್ರೆ ಸಾಕಿನಿ.
ಕೊಡಮ್ಮ ಕಾಫಿ ಕೊಡು, ಯಾಕೆ ನಾಚಿಗೆ? ನನ್ನ ಹೆಂಡತಿನೂ ಇಲ್ಲೇ ಬಾ. ಹೇಗಿದ್ದಾಳೆ ಹುಡುಗಿ? ಅವಳು ಲೂಸು ಲೂಸು. ಹೆದರ್ಕೋಬೇಡಿ, ಅವಳು ಲೂಸ್ ಅಲ್ಲ. ತನ್ ಲೂಸು ಅಂತ ಫೋನ್ ನಲ್ಲಿ ನಿಮ್ ಜೊತೆಲಿ ತಮಾಷೆ ಮಾಡಿತ್ತು ಅವಳೇ ಅಂತೆ. ನಿಜವಾಗ್ಲು ನಿನಗ್ ಗೊತ್ತಾ? ನಮ್ ಹತ್ರ ಸಂಬಂಧಿಕಣು. ಹಾಗೇನಾದಿದ್ರೆ ನಾವ್ ಗ್ಯಾರಂಟಿ ಕೊಡ್ತೀವಿ. ಹುಡುಗಿ ಹಿಡಿಸ್ತೀರಿ ಬೇಡ, ಬಿಟ್ಬಿಡು. ನನಗಿಷ್ಟಾನೆ. ನೀವಿಬ್ರು ಗ್ಯಾರಂಟಿ ಕೊಟ್ಮೇಲೆ ನನಗೆ ಒಪ್ಪಿಗೆ. ಹಾಗಾದ್ರೆ ಮದುವೆ ಮುಹೂರ್ತ ಬಿಡೋಣ. ಈಗ ನನಗ್ ಗೊತ್ತಾಯ್ತು, ನನ್ನ ಈ ಡ್ರೆಸ್ ನಲ್ಲಿ ನೋಡಿ ಸಂತೋಷ ಪಡ್ತಾನೆ ಎಲ್ಲ ನಿಮ್ ಸ್ವಾರ್ಥಕ್ಕೆ ಅಲ್ಲ. ನಾನೇ ನಿಮಗೋಸ್ಕರ ಈ ಡ್ರೆಸ್ ಮಾಡ್ಕೊಂಡಿಲ್ಲ, ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಪ್ರೀತಿ ಪ್ರೀತಿ ಪ್ರೀತಿ. ಇದನ್ನ ಹಾಕೋಬೇಕಾ? ಇದ್ರಲ್ಲಿ ಹ್ಯಾಕ್ ಕಾಣಿಸ್ತೀವಿ ನೋಡೋಣ ಅಂತ ಅಷ್ಟೇ. ಸಾಕ, ಮೊದ್ಲು ಹಾಕೋ ಆಮೇಲೆ ಯೋಚನೆ ಮಾಡೋಣ ಪ್ಲೀಸ್. ಸರಿ, ಆ ಕಡೆ ತಿರ್ಕೊಳ್ಳಿ. ಓಕೆ ಓಕೆ. ಇದು ಆರೋಗ್ಯ ಒಳ್ಳೇದಲ್ಲ. ನನಗಾದ್ರೆ ಯಾರಿದ್ದಾರೆ ನಿಮ್ಮನ್ನೇ ನಂಬಿದ್ದೀನಿ. ಏನ್ರಿ ಇದು ಗಬ್ಬು, ಬೇಕಾದ್ರೆ ಹೊರಗಡೆ ಹೋಗಿ ಸೇದ್ರಿ.